ಸರ್ಕಾರ ನಡೆಸಲು ಗಂಡಸ್ಥನ ಬೇಕಿಲ್ಲ, ಗಂಡಸ್ಥನ ಯಾವುದಕ್ಕೆ ಬೇಕೆಂದು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಎಂದು ಕೊಡಗು ಉಸ್ತುವಾರಿ ಸಚಿವ ಬಿ.ಸಿ. ನಾಗೇಶ್ ಮಾಜಿ ಸಿಎಂ ಎಚ್.ಡಿ.ಕೆಗೆ ಕಿಚ್ಚಾಯಿಸಿದ್ದಾರೆ. ಸಿಎಂಗೆ ಗಂಡಸ್ಥನವಿದ್ದರೆ ರಾಜ್ಯದಲ್ಲಿ ತಲೆದೋರಿರುವ ಅಶಾಂತಿಯನ್ನು ಶಮನ ಮಾಡಲಿ ಎಂಬ ಎಚ್.ಡಿ.ಕೆ ಸವಾಲಿಗೆ ಮಡಿಕೇರಿಯಲ್ಲಿ ಸಚಿವ ನಾಗೇಶ್ ತಿರುಗೇಟು ನೀಡಿದ್ದಾರೆ. ಹಲಾಲ್ ಎಂಬುದು ಅವರ ಧಾರ್ಮಿಕ ಸ್ವಾತಂತ್ರ್ಯ, ಅದನ್ನು ಪ್ರಶ್ನಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ. ಒಬ್ಬ ವ್ಯಕ್ತಿಯ ಹಕ್ಕನ್ನು ಕಿತ್ತುಕೊಳ್ಳುವುದು ಸರಿಯಲ್ಲ. ಬೇರೆ ಸಮುದಾಯದವರು ಈ ಪದ್ಧತಿಯನ್ನು ಯಾಕೆ ಅನುಸರಿಸಬೇಕು ಎಂದು ಪ್ರಶ್ನಿಸಿದ ಸಚಿವರು, ಹಲಾಲ್ ಬೇಕಾ ಬೇಡವಾ ಎಂಬುದು ಜನರಿಗೆ ಬಿಟ್ಟಿದ್ದು ಎಂದು ಸ್ಪಷ್ಟನೆ ನೀಡಿದರು. ಅನುಭವ ಇರುವ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿ ಯಾಕೆ ಮಾತನಾಡುತ್ತಾರೋ ಗೊತ್ತಿಲ್ಲ. ಹಲಾಲ್ ಪ್ರಕರಣದಲ್ಲಿ ಧರಣಿ ನಡೆಸಿರುವುದು, ಅಂಗಡಿಗಳನ್ನು ಮುಚ್ಚಿಸಿರುವುದು ಬಿಟ್ಟರೆ ಎಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಎಂಬುದನ್ನು ಕುಮಾರಸ್ವಾಮಿ ಹೇಳಬೇಕು. ಸ್ವದೇಶಿ ವಸ್ತುಗಳನ್ನೇ ಬಳಸಿ ಎಂದು ಗಾಂಧೀಜಿ ಕರೆ ಕೊಟ್ಟಿದ್ದರು. ಹಾಗಿದ್ದರೆ ಇದು ಅಶಾಂತಿಯೇ ಎಂದು ಪ್ರಶ್ನಿಸಿದ ಸಚಿವರು, ವ್ಯಾಪಾರಕ್ಕೆ ನಿರ್ಬಂಧ ಮಾಡಿದರೆ ಬಹುಶಃ ಅಶಾಂತಿಯಾಗುತ್ತದೆ ಎಂದರು. ಒಂದು ರಾಜ್ಯ ಸರ್ಕಾರ ನಡೆಸೋದಕ್ಕೆ ತಾಕತ್ತು, ಮತ್ತೊಂದು ಗಂಡುಸ್ತನ ಬೇಕಾದ ಎಲ್ಲಿಗೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಗಂಡುಸ್ತನ ಬೇಕಾದ್ದು ಸರ್ಕಾರ ನಡೆಸೋಕ್ಕಲ್ಲ. ಸರ್ಕಾರ ನಡೆಸೋಕ್ಕೆ ಏನು ಬೇಕೋ ಶಕ್ತಿ ಅದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೈಲಿದೆ, ಅದನ್ನು ನಡೆಸ್ತಾ ಇದ್ದಾರೆ. ಹಲಾಲು ಅನ್ನುವಂಥದ್ದು ಆಗಲೇ ನಾನು ಹೇಳ್ದಂಗೆ ಸರ್ಕಾರದ ಯಾವುದೇ ರೂಲ್ ರೆಗ್ಯುಲೇಷನ್ನಲ್ಲಿ ಬರುವಂಥದ್ದಲ್ಲ. ಅದೊಂದು ಕಮ್ಯುನಿಟಿ ತನ್ನ ರಿಲೀಜಿಯಸ್ ಪ್ರಾಕ್ಟೀಸನ್ನು ಮಾಡ್ತಿದ್ದಂಥದ್ದು. ಆ ರಿಲೀಜಿಯಸ್ ಪ್ರಾಕ್ಟೀಸ್ ಮಾಡುವಂಥದ್ದು ಈಗ ಜನಕ್ಕೆ ಗೊತ್ತಾಗಿದೆ ಹಲಾಲ್ ಅಂದರೆ ಏನು ಅಂತ. ಇಷ್ಟು ದಿನ ಜನಕ್ಕೂ ಗೊತ್ತಿತ್ತಿಲ್ಲ. ಹಲಾಲಿನ ಕಾರಣಕ್ಕೆ ನೀವು ಮಾಡಬಾರ್ದು ಅಂತ ಯಾವುದಾದ್ರು ಒಂದು ಸಂಘಟನೆ ಹೋಗಿ ಯಾವುದಾದ್ರು ಒಂದು ರಿಲೀಜಿಯಸ್ ಇದ್ರ ಮೇಲೆ ಏನಾದ್ರು ಒತ್ತಡ ತಂದು ನೀನು ಹಲಾಲ್ ಮಾಡೋದು ನಾವು ಕಡ್ದಾಕ್ತೀವಿ, ಹೊಡಿತೀವಿ, ಅಥವಾ ಹಲಾಲ್ ಮಾಡೋದನ್ನು ಸರ್ಕಾರದ ಮುಂದೆ ಮನವಿ ಮಾಡ್ಕೊಂಡು ಹಲಾಲ್ ಮಾಡೋಕ್ಕೆ ಬಿಡಬಾರ್ದು ಅಂದರೆ ಅದು ಬೇರೆ ಪ್ರಶ್ನೆ. ಆ ಥರದ ಸಂದರ್ಭನೇ ಬಂದಿಲ್ಲ. ಯಾರು ಹಲಾಲ್ ಯಾಕೆ ಮಾಡ್ತೀರಾ ಅಂತ ಕೇಳಿಲ್ಲ, ಯಾಕೆ ಮಾಡಿಲ್ಲ ಅಂತ. ಅದಾದರೂ ಒಂದಷ್ಟು ಸಂಘ ವ್ಯಕ್ತಿಗಳು ಸಮಾಜ ಒಂದಲ್ಲಿ ಹಲಾಲ್ ಮಾಡಿದ್ದನ್ನು ತಿನ್ನಬೇಕೋ ಬೇಡವೋ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ಅದು ಜನಕ್ಕೆ ಬಿಟ್ಟಿದ್ದದು. ಈಗಲೂ ಸರ್ಕಾರ ಯಾಕೆ ಇಂಟರ್ಫೇರ್ ಆಗಬೇಕು? ಅವತ್ತು ಹಲಾಲ್ ಮಾಡೋದನ್ನು ಮಾಡಿ ನೀವು ಮಾಡಿ ಅದನ್ನೇ ತಿನ್ನಬೇಕು ಅಂತ ಏನು ರೂಲ್ಸ್ ಮಾಡಿದ್ದೆ, ಅದನ್ನ ಯಾರು ಕ್ವಶನ್ ಮಾಡಿದರೆ ಅವಾಗ ಸರ್ಕಾರ ಇಂಟರ್ಫೇರ್ ಆಗೋದು ಅವಶ್ಯಕತೆ ಇತ್ತು. ಇದಕ್ಕೂ ಸರ್ಕಾರಕ್ಕೂ ಹಲಾಲ್ಗೂ ಏನೂ ಸಂಬಂಧ ಇಲ್ಲದೆ ಇರುವಾಗ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಕುಮಾರಸ್ವಾಮಿಗಳು ಯಾಕೆ ಈ ಥರ ಮಾತಾಡಿದ್ರು ನನಗೆ ಅರ್ಥವಾಗ್ತಾ ಇಲ್ಲ. ಹಲಾಲ್ಗೂ ಸರ್ಕಾರಕ್ಕೂ, ಹಲಾಲ್ಗೂ ಟೋಟಲ್ ಸೊಸೈಟಿಗೂ ಏನೂ ಸಂಬಂಧದಿಲ್ಲ. ನಾಳೆ ಬೆಳಗ್ಗೆ ನಾವು ಹೇಳ್ದಂಗೆ ನೀವು ಟಾಟಾದವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ದೆ ತಗೊಳ್ಳಿ ಅಂತ ಯಾವುದಾದ್ರು ವಸ್ತುವಿನ ಮೇಲೆ ಯಾವುದಾದ್ರು ಸರ್ಕಾರ ಹೇಳಿದ್ರೆ ಹೆಂಗಾಗುತ್ತೋ ಇದು ಅದೇ ಥರ. ವ್ಯಕ್ತಿಗೆ ಪೂರ್ಣ ಸ್ವಾತಂತ್ರ್ಯ ಇದೆ, ಅವ್ನಿಗೆ ಹಲಾಲ್ ಮಾಡಿದ್ದು ತಗೊಳ್ತಾನೋ ಮಾಡದೇ ಇದ್ದಿದ್ದು ತಗೊಳ್ತಾನೋ ಅದು ಅವನ ವೈಯಕ್ತಿಕ ಪ್ರಶ್ನೆಗಳು. ಅದನ್ನು ಅದಕ್ಕೂ ಸರ್ಕಾರಕ್ಕೆ ಗಂಡುಸ್ತನಕ್ಕೂ ಏನು ಸಂಬಂಧ ಅಂತ ಕುಮಾರಸ್ವಾಮಿಯವರೇ ಎಕ್ಸ್ಪ್ಲೈನ್ ಮಾಡಬೇಕು. ಗಾಂಧೀಜಿಯವರು ದೇಶಕ್ಕೆ ಕರೆ ಕೊಟ್ಟರು, ಏನಂತ ಕರೆ ಕೊಟ್ಟರು? ವಿದೇಶದ ಬಟ್ಟೆಗಳನ್ನ ಉಪಯೋಗಿಸ್ಬೇಡಿ ಅಂತ ಕರೆ ಕೊಟ್ಟರು. ಹಂಗಂತೇಳಿ ಎಲ್ಲರೂ ವಿದೇಶದ ಬಟ್ಟೆ ಉಪಯೋಗಿಸ್ಲಿಲ್ಲ ಅಂತ ಏನಿಲ್ಲ, ವಿದೇಶದ ಬಟ್ಟೆ ಸೂಟ್ ಹಾಕಿದ್ರು ತಾಂಡೋಗಿ. ದೇಶದಲ್ಲಿ ಯಾರೋ ಒಂದಷ್ಟು ಜನಕ್ಕೆ ತಮ್ಮ ಈಗ ಒಂದಷ್ಟು ಜನ ಕರೆ ಕೊಡ್ತಾರಪ್ಪ, ಎಲ್ಲವೂ ಗಿಡ ನೆಡಬೇಕು ಎಲ್ಲ ಕಡೆ, ಒಂದಷ್ಟು ಜನ ಗಿಡ ಕಡಿಯೋದು ತಪ್ಪು ಅಂತ ಹೇಳ್ತಾರೆ. ಇದೆಲ್ಲ ಅವ್ರವ್ರಿಗೆ ಸಮಾಜಕ್ಕೆ ಒಳ್ಳೇದು ಅಂತ ಏನು ಅನ್ಸುತ್ತೋ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಸರ್ಕಾರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಹಿಂದೂ ಸಂಘಟನೆ ವಿರುದ್ಧ ಎಚ್.ಡಿ.ಕೆ. ಪೋಲಿ ಎಂಬ ಪದ ಬಳಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿ.ಸಿ. ನಾಗೇಶ್, ಪೋಲಿ ಎಂಬ ಪದದ ಅರ್ಥವನ್ನು ಪಂಡಿತರು ಅಥವಾ ಕುಮಾರಸ್ವಾಮಿಯೇ ಹೇಳಬೇಕು ಎಂದರಲ್ಲದೆ ಪದಗಳನ್ನು ಬಳಸುವಾಗ ಎಚ್ಚರಿಕೆ ಅಗತ್ಯ ಎಂದು ಸಚಿವರು ಖಾರವಾಗಿ ಹೇಳಿದರು.